ನಮಸ್ಕಾರ ಸ್ನೇಹಿತರೆ, ರೇಣಿ ಚಾನೆಲ್ಗೆ ಸುಸ್ವಾಗತ. ಇವತ್ತು ನಾನು ಚುಡಿ ಟಾಪ್ನಲ್ಲಿ ಮುಂಭಾಗ ಮತ್ತು ಹಿಂಭಾಗನ ಒಮ್ಮೆಲೇ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡೋ ವಿಧಾನನ ತೋರಿಸ್ತೀನಿ. ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಫಸ್ಟ್ ಮುಂಭಾಗನ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡಿ ಆಮೇಲೆ ಅದನ್ನೇ ಇಟ್ಟುಬಿಟ್ಟು ಹಿಂಭಾಗನ ಕಟ್ ಮಾಡೋದನ್ನು ತೋರಿಸಿದ್ದೆ. ಆದರೆ ಇವತ್ತು ಎರಡನ್ನು ಒಟ್ಟಿಗೆ ಕಟ್ ಮಾಡೋದನ್ನು ತೋರಿಸ್ತೀನಿ. ಅದಕ್ಕೂ ಮೊದಲು ಇನ್ನೂ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಅಥವಾ ಹೊಸ ವ್ಯೂವರ್ಸ್ ಆಗಿದ್ದಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆಯಲ್ವಾ, ಅದನ್ನು ಪ್ರೆಸ್ ಮಾಡಿ. ಆಗ ಬೆಲ್ ಐಕಾನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆಗ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿಬಿಟ್ರೆ ನಾನು ಈ ರೀತಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಆ ವಿಡಿಯೋ ನೋಡಲಿಕ್ಕೆ ಸಹಾಯ ಆಗುತ್ತೆ. ಓಕೆ, ಇನ್ನು ಲೇಟ್ ಮಾಡೋದು ಬೇಡ. ಮುಂಭಾಗ ಮತ್ತು ಹಿಂಭಾಗನ ಒಮ್ಮೆಲೇ ಕಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ರೆಡಿ ಚೂಡಿದಾರದ ಅಳತೆ ತೆಗೆದುಕೊಳ್ಬೇಕು ಅನ್ನೋದನ್ನು ವಿವರವಾಗಿ ತೋರಿಸಿದ್ದೀನಿ. ಅದರ ಲಿಂಕನ್ನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೂಡಿದಾರ್ ಅಂತಲೇ ಒಂದು ಪ್ಲೇಲಿಸ್ಟ್ನ ಲಿಂಕನ್ನು ಕೊಟ್ಟಿದ್ದೀನಿ. ಆ ಪ್ಲೇಲಿಸ್ಟ್ ಒಳಗೆ ಹೋಗಿಬಿಟ್ರೆ ಅಲ್ಲಿ ವಿಡಿಯೋ ಸಿಗತ್ತೆ, ಅದನ್ನೊಮ್ಮೆ ನೋಡ್ಕೊಳ್ಳಿ. ಅದೇ ರೀತಿ ಅಳತೆನ ಬರೆದಿಟ್ಕೊಳ್ಳಿ ಚೂಡಿದಾರದ ಬಟ್ಟೆನಲ್ಲಿ. ಇದು ಮುಂಭಾಗದ ಬಟ್ಟೆ ಆಗಿದೆ, ಈ ಬ್ಲ್ಯಾಕ್ ಕಲರ್ ಬಂದಿರೋದು ಇದೆಯಲ್ವ, ಅಂದರೆ ಪ್ಲೇನ್ ಇದೆಯಲ್ವ, ಇದು ಹಿಂಭಾಗದ ಬಟ್ಟೆ ಆಗಿದೆ. ಮೊದಲು ಇದನ್ನು ನಾವಂದ್ರೆ ಒಂದೇ ಸಾರಿ ಮಾರ್ಕ್ ಮಾಡುವಾಗ ಹೀಗೆ ಮಡ್ಚ್ಕೋಬೇಕಾಗತ್ತೆ. ಇದು ಮೇಲ್ಮೈ ಆಗಿದೆ, ಇದು ಒಳಮೈ ಆಗಿದೆ. ಕರೆಕ್ಟಾಗಿ ಈ ರೀತಿ ಮಡ್ಚ್ಕೊಳ್ಳಿ. ಪೂರ್ತಿ ಇಡೀ ಈ ಟಾಪಿನ ಬಟ್ಟೆ ಇದೆಯಲ್ವ, ಪೂರ್ತಿನೂ ಇದೇ ರೀತಿ ಸಮನಾಗಿ ಮಡ್ಚ್ಕೋಬೇಕು. ಯಾವುದೇ ಸುಕ್ಕುಗಳು ಬರಬಾರದು. ಹಿಂಭಾಗ ತುದಿವರೆಗೂ ಕರೆಕ್ಟಾಗಿ ಹೀಗೆ ಮಧ್ಯದಲ್ಲಿ ಮಡ್ಚ್ಕೊಳ್ಳಿ. ಈ ರೀತಿ ಕರೆಕ್ಟಾಗಿ ಮಧ್ಯದಲ್ಲಿ ಇಲ್ಲಿ ತುದಿವರೆಗೂ ಮಡಚಾದ್ಮೇಲೆ ಇಲ್ಲಿ ನಾನೀಗ ಹಿಂಭಾಗನ ಈ ಕಡೆ ತೆಗೆದುಕೊಂಡಿದ್ದೆ. ಇದು ಮುಂಭಾಗ ಆಗಿದೆ. ಇಲ್ಲಿ ಮಡಚಿರೋ ಭಾಗ ಬಂದಿದೆಯಲ್ವ, ಇದು ನನ್ನ ಕಡೆ ಬರೋ ಹಾಗೇನೆ ಇಟ್ಕೊಂಡಿದ್ದೀನಿ. ಈ ಮುಂಭಾಗದ ಏನು ಮಡಚಿರೋ ಭಾಗ ಬಂತಲ್ವ, ಇದನ್ನು ಕರೆಕ್ಟಾಗಿ ಇಲ್ಲಿ ಮಡ್ಚ್ಕೋಬೇಕು. ಅಂದರೆ ಈಗ ಮತ್ತೆ ಮೊದಲು ಹೀಗೆ ನಾವು ಮಧ್ಯ ಮಡ್ಚಿದ್ವಿ, ಈಗ ಈ ರೀತಿಯಲ್ಲಿ ಮಧ್ಯದಲ್ಲಿ ಮಡ್ಚ್ಕೋಬೇಕು. ನೋಡಿ, ಇಲ್ಲಿ ಮಡ್ಚಿರೋ ಪದರ ಇದೆಯಲ್ವ, ಇದ್ರ ಮೇಲೆ ಕರೆಕ್ಟಾಗಿ ಮುಂಭಾಗದ ಮಡಚಿರೋ ಪದರನು ಬರೋ ಹಾಗೇನೆ ಇಟ್ಕೋಬೇಕಾಗತ್ತೆ. ಇಲ್ಲಿ ಕರೆಕ್ಟಾಗಿ ಎರಡೂ ಪದರನು ಒಂದೇ ಸಮ ಬರಬೇಕು. ಇಲ್ಲಿ ಈಗ ನಾಲ್ಕು ಪದರ ಆಗತ್ತೆ, ಮುಂಭಾಗದ ಎರಡು ಹಿಂಭಾಗದ ಎರಡು ಅಂತ, ಎಲ್ಲೂ ಕೂಡ ಸುಕ್ಕುಗಳಿರಬಾರದು. ಇಲ್ಲಿ ನಾಲ್ಕು ಪದರ ಇದೆಯಲ್ವ, ಇವು ನಾಲ್ಕು ಪದರನು ಒಂದೇ ಸಮ ಬರಬೇಕು. ಸಮ ಇಲ್ಲ ಅಂತ ಆದಲ್ಲಿ ಒಂದು ಸ್ಟ್ರೇಟಾಗಿ ಹೀಗೆ ಕಟ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಸ್ಟ್ರೇಟಾಗಿ ಕಟ್ ಮಾಡೋಕ್ಕೆ ಬರಲ್ಲ ಅಂತಾದರೆ ಟೇಪ್ ಅಥವಾ ಸ್ಕೇಲ್ನಿಂದ ಒಂದು ಸ್ಟ್ರೇಟಾದ ಗೆರೆನ ಎಳ್ಕೊಂಡ್ಬಿಟ್ಟು ಕೂಡ ಕಟ್ ಮಾಡ್ಕೋಬೋದು. ಇಲ್ಲಿ ನಾಲ್ಕು ಪದರನು ಒಂದೇ ಸಮ ಬರಬೇಕು. ಇಲ್ಲಿ ಮೊದಲಿಗೆ ಪೂರ್ತಿ ಉದ್ದನ ಅಳತೆ ಮಾಡ್ಕೋಬೇಕು. ನನಗೆ ಇದನ್ನು ಹೊಲಿಲಿಕ್ಕೆ ಕೊಟ್ಟವರು ಪೂರ್ತಿ ಎಷ್ಟು ಉದ್ದ ಬರುತ್ತೋ ಅಷ್ಟು ಉದ್ದ ಹೊಲಿಲಿ ಅಂತ. ಮೊದಲಿಗೆ ಪೂರ್ತಿ ಉದ್ದನ ಅಳತೆ ಮಾಡ್ಕೋಬೇಕು. ಇದನ್ನು ನನಗೆ ಹೊಲಿಲಿ ಕೊಟ್ಟರು ಎಷ್ಟು ಉದ್ದ ಬರುತ್ತೋ ಅಷ್ಟು ಉದ್ದ ಹೊಲಿರಿ ಅಂತ ಹೇಳಿದರು. ಹಾಗಾಗಿ ನಾನೀಗ ಉದ್ದನ ಅಳತೆ ಮಾಡ್ತಾ ಇಲ್ಲ. ಇನ್ನು ನಿಮ್ಗೆ ಎಷ್ಟು ಉದ್ದ ಬೇಕು ಅಂತ ಅಂದರೆ, ಈ ಪೂರ್ತಿ ಉದ್ದ ಅಲ್ಲ, ಕಡಿಮೆ ಬೇಕು ಅಂತ ಅದರಲ್ಲಿ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಇಲ್ಲಿ ಮೇಲ್ಗಡೆ ಹೀಗೆ ಮಡಚಿದೀವಲ್ವ, ಮುಂಭಾಗ ಹಿಂಭಾಗ ಮಡಚಿರೋ ಭಾಗದಿಂದ ಉದ್ದನ ಅಳತೆ ಮಾಡ್ಕೊಳ್ಳಿ. ಹೊಲಿಲಿಕ್ಕೆ ಮಾರ್ಜಿನನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಪೂರ್ತಿ ಉದ್ದಕ್ಕೆ ಎಷ್ಟು ಬೇಕು ಅಂತ ಸೇರಿಸ್ಕೊಂಡ್ಬಿಟ್ಟು ಪೂರ್ತಿ ಉದ್ದನ ಅಳತೆ ಮಾಡ್ಕೊಳ್ಳಿ. ಈಗ ನಾನು ಶೋಲ್ಡ್ರನ್ನು ಅಳತೆ ಮಾಡ್ತೀನಿ. ಶೋಲ್ಡರ್ 6 ಇಂಚ್ ಇದೆ. ಇಲ್ಲೇನು ಈಗ ಮುಂಭಾಗ ಹಿಂಭಾಗ ಹೀಗೆ ಮಡಿಕೆ ಜಾಗ ಇದೆಯಲ್ಲ, ಇಲ್ಲಿಂದ ಅಳತೆ ಮಾಡ್ಕೋಬೇಕು. ಇಲ್ಲಿಂದ 6 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಇನ್ನು ಬಗಲು ಉದ್ದ 6.5 ಇಂಚ್ ಇದೆ. ಇಲ್ಲಿ ಮೇಲ್ಗಡೆಯಿಂದ 6.5 ಇಂಚ್ಗೆ ಇಲ್ಲಿ ಕೆಳಗಡೆ ಒಂದು ಮಾರ್ಕ್ ಮಾಡಬೇಕು. ಚುಡಿದಾರ ಇರಲಿ ಅಥವಾ ಬ್ಲೌಸ್ ಇರಲಿ, ಯಾವಾಗಲೂ ಒಳಗಡೆ ಮೈಗೇನೆ ಹೀಗೆ ಮಾರ್ಕ್ ಮಾಡ್ಕೋಬೇಕು, ಹೊರಮೈಗೆ ಮಾರ್ಕ್ ಮಾಡಬಾರ್ದು. ಈಗ ಇಲ್ಲಿ ನಾನು ಇಲ್ಲಿಂದ 6.5 ತೆಗೆದುಕೊಂಡಿದ್ದೀನಿ, ಶೋಲ್ಡ್ರನ್ನ 6 ಇಂಚ್ ತೆಗೆದುಕೊಂಡಿದ್ದೀನಿ, ಪುನಃ ಇಲ್ಲೂ 6 ಇಂಚ್ ತೆಗೆದುಕೊಳ್ತೀನಿ. ಈಗ ಇಲ್ಲಿಂದ ಇಲ್ಲಿಗೆ 6.5 ತೆಗೆದುಕೊಂಡಿರೋದ್ರಿಂದ ಇಲ್ಲೂ ಕೂಡ ನಾನು ಇನ್ನೊಮ್ಮೆ 6.5 ಇಂಚನ್ನೇ ತೆಗೆದುಕೊಳ್ತೀನಿ. ಇದೇ ಸುತ್ತಳತೆ 10 ಇಂಚ್ ಇದೆ. ಇದು 10 ಇಂಚ್ ಇರೋದು ರೆಡಿ ಅಳತೆ ಆಗಿದೆ. ಹೊಲಿಲಿಕ್ಕೆ ಮಾರ್ಜಿನನ್ನು ಸಾಧಾರಣ 1.5 ಇಂಚ್ ತೆಗೆದುಕೊಂಡ್ರೆ ಸಾಕಾಗತ್ತೆ, ಆದರೆ ಹೊಲಿಲಿಕ್ಕೆ ಕೊಟ್ಟವರು 2 ಇಂಚ್ ತೆಗೆದುಕೊಳ್ಳಿಕ್ಕೆ ಹೇಳಿರೋದ್ರಿಂದ ಇಲ್ಲಿ ರೆಡಿ ಅಳತೆ ಮಾರ್ಕ್ ಮಾಡಿಬಿಟ್ಟು ಪುನಃ 2 ಇಂಚ್ಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ತೀನಿ. ಇದಿಷ್ಟನ್ನು ಗೆರೆ ಎಳ್ಕೊಬಿಡೋಣ. ಅಂದರೆ ನೀವು ಪೂರ್ತಿ ಎಲ್ಲ ಮಾರ್ಕ್ ಮಾಡಾದ್ಮೇಲೆ ಕೂಡ ಗೆರೆ ಎಳಿಬಹುದು, ನಾನು ಅಷ್ಟಷ್ಟೇ ಮಾರ್ಕ್ ಆದಾಗೇನೆ ಗೆರೆ ಎಳ್ಕೋತೀನಿ. ಈಗ ಬಗಲಿನ ಮಾರ್ಕ್ ಮಾಡ್ತೀನಿ.
ಮೊದಲು ಇದು ಮುಂಭಾಗ ಮತ್ತು ಹಿಂಭಾಗ ಒಮ್ಮೆಲೆ ಮಾರ್ಕ್ ಮಾಡಿ ಕಟ್ ಮಾಡೋದ್ರಿಂದ ಫಸ್ಟ್ ಹಿಂಭಾಗದ ಮಾರ್ಕ್ ಮಾಡ್ಕೋತೀನಿ. ಹಿಂಭಾಗದ್ದು ಅಂದರೆ ಈ ಮೂಲೆಯಿಂದ 1.5 ಇಂಚ್ ತೆಗೆದುಕೊಳ್ಬೇಕು. ಇದು ಒಂದು ಕಾಮನ್ ಅಳತೆ ಆಗಿದೆ. ಮುಂಭಾಗಕ್ಕೆ ಈ ಮೂಲೆಯಿಂದ 1 ಇಂಚ್ ತೆಗೆದುಕೊಳ್ಬೇಕಾಗತ್ತೆ. ಈಗ ಇಲ್ಲೇನು ರೆಡಿ ಅಳತೆ ಇದೆಯಲ್ವ, ಇಲ್ಲಿಂದ ಹೀಗೆ ಒಂದು ಕರ್ವ್ ಶೇಪನ್ನು ಕೊಡಿ. ನಿಮ್ಗೇನು ಇದು ಕನ್ಫ್ಯೂಸ್ ಆಗುತ್ತೆ ಅಂದರೆ ಇಲ್ಲಿ ಎಷ್ಟು ಬಗಲ್ ತೆಗೆದುಕೊಂಡಿರ್ತೀರೋ, 6.5 ಇಂಚ್ ಇದೆ, 6.5 ಇಂಚ್ ಅರ್ಧ 3/4 ಆಗತ್ತೆ. ಹೀಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಪ್ರಾಕ್ಟೀಸ್ ಆಗಿದೆ ಅಂದರೆ ಹೀಗೆ ಡೈರೆಕ್ಟಾಗಿ ಹೀಗೆ ಕರ್ವ್ ಶೇಪನ್ನು ಕೊಡ್ಬೋದು. ಇದು ಹಿಂಭಾಗದ್ದಾಗಿದೆ. ಈಗ ಮುಂಭಾಗದ್ದು ಇಷ್ಟಾದ್ಮೇಲೆ ನಡುದು ಉದ್ದ ನಾನು ಇಲ್ಲಿಂದ ಮಾರ್ಕ್ ಮಾಡ್ಕೋತೀನಿ. ಅಂದರೆ ಇಲ್ಲಿ ಬರುತ್ತೆ ನಡ ಸುತ್ತಳತೆ, ಹಾಗಾಗಿ ನಡದುದ್ದ 14 ಇಂಚ್ ಇದೆ. ನೀವು ಬೇಕಾದ್ರೆ ಕನ್ಫ್ಯೂಸ್ ಆಗತ್ತೆ ಅಂತ ಆದರೆ ಅಂದರೆ ನಾನು ಇಲ್ಲಿ 14 ಇಂಚ್ ತೆಗೆದುಕೊಂಡಿದ್ದೀನಲ್ವ ನಡೆದುದ್ದ, ಈ ರೀತಿ ಒಂದು ಹೀಗೆ ಸ್ಟ್ರೇಟ್ ಗೆರೆನ ಕೂಡ ಎಳ್ಕೋಬಹುದು. ಆದರೆ ಈ ಗೆರೆ ಅವಶ್ಯಕತೆ ಬರಲ್ಲ ನಮ್ಗೆ, ಇಲ್ಲಿ ನಡ ಸುತ್ತಳತೆ ಅಷ್ಟೇ ಸಾಕಾಗತ್ತೆ. ಅಂದರೆ ಇಲ್ಲಿ ಒಂದು ಪಾಯಿಂಟ್ ಸಿಕ್ಕಿದ್ರೆ ಸಾಕಾಗತ್ತೆ ನಮಗೆ. ನಡ ಸುತ್ತಳತೆ 9 ಇಂಚ್ ಇದೆ. ಇದು ರೆಡಿ ಅಳತೆ ಆಗಿದೆ. ಇಲ್ಲಿಂದ ಇಲ್ಲಿಗೆ 9 ಇಂಚು, ಹೊಲಿಲಿಕ್ಕೆ 2 ಇಂಚ್ ಎಕ್ಸ್ಟ್ರಾ. ಇಲ್ಲಿ 2 ಇಂಚ್ ತೆಗೆದುಕೊಂಡಿರೋದ್ರಿಂದ ಇಲ್ಲೂ 2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಬೇಕು. ಈಗ ನಾನು ಇಲ್ಲೇನು ಇಲ್ಲೊಂದು ಲಾಸ್ಟ್ ಎಕ್ಸ್ಟ್ರಾ ಮಾರ್ಜಿನ್ ಇದೆಯಲ್ವ, ಇದಕ್ಕೆ ಗೆರೆ ಎಳೆದು ಬಿಡ್ತೀನಿ. ನೀವು ಸಾಧಾರಣ ಬಿಗ್ನರ್ಸ್ ಇದ್ದಾಗ ಅಂದರೆ ಫಸ್ಟ್ ಹೊಲಿಯೋವಾಗ ಚುಡಿದಾರ ಇರಲಿ ಅಥವಾ ಬ್ಲೌಸನ್ನು ಕೂಡ ಪ್ರಾಕ್ಟೀಸ್ ಮಾಡೋವಾಗ ಆದಷ್ಟು ಕಾಟನ್ ಬಟ್ಟೆನಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ಸೈಡ್ ಕಟ್ಟಿನ ಉದ್ದ, ಇಲ್ಲಿಂದ ಸೈಡ್ ಕಟ್ಟಿನ ಉದ್ದ 18 ಇಂಚ್ ಇದೆ. ಸೈಡ್ ಕಟ್ಟಿನ ರೆಡಿ ಸುತ್ತಳತೆ 10.5 ಇಂಚ್ ಇದೆ. ಇನ್ನು ಹೊಲಿಲಿಕ್ಕೆ ಮಾರ್ಜಿನ್ನು ನಾನು ಇಲ್ಲಿ ಮತ್ತು ಇಲ್ಲಿ 2 ಇಂಚ್ ತೆಗೆದುಕೊಂಡಿದ್ದೀನಿ. ಆದರೆ ಇಲ್ಲಿ 2 ಇಂಚ್ ಬೇಡ, ಯಾಕೆಂದರೆ ಇಲ್ಲಿ ನಾವು ಹೊಲಿಯುವಾಗ ಫೋಲ್ಡ್ ಮಾಡ್ತೀವಲ್ವ, 2 ಇಂಚ್ ಎಲ್ಲ ತೆಗೆದುಕೊಂಡ್ಬಿಟ್ರೆ ಬಹಳ ದಪ್ಪ ಫೋಲ್ಡ್ ಆಗಿಬಿಡತ್ತೆ. ಹಾಗಾಗಿ ಇಲ್ಲಿ 1 ಇಂಚ್ ಅಷ್ಟೇ ಸಾಕಾಗತ್ತೆ. ಈಗ ಇಲ್ಲಿಂದ ಇಲ್ಲಿಗೊಂದು ಗೆರೆ ನೆಳ್ಕೋಬೇಕು. ಈಗ ಕೆಳಗಡೆಯ ಅಗಲ ಅಂದರೆ ಕೆಳಗಡೆ ಭಾಗದ ಅಗಲ 12 ಇಂಚ್ ಇದೆ. ಇದು ರೆಡಿ ಅಳತೆ ಆಗಿದೆ. 12 ಇಂಚು ರೆಡಿ ಅಳತೆ. ಇಲ್ಲಿ ಮಡಚ್ ಹೊಲಿಲಿಕ್ಕೆ 1 ಇಂಚ್ ಎಕ್ಸ್ಟ್ರಾ ಬೇಕಾಗತ್ತೆ, ಅಂದರೆ 13 ಇಂಚ್ ಆಗತ್ತೆ. ಈಗ ನೋಡಿ ಇಲ್ಲಿ ಸೈಡ್ ಕಟ್ಟಿ ಸುತ್ತಳತೆ ಮತ್ತು ಇಲ್ಲಿ ಕೆಳಗಡೆ ಸುತ್ತಳತೆ ತಗೊಂಡುಕೊಂಡಿದ್ದೀವಲ್ವ, 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀವಲ್ವ, ಹೀಗೆ ಕ್ರಾಸ್ ಆಗಿ ಒಂದು ಗೆರೆನ ಎಳ್ಕೊಳ್ಳಿ. ಇದು ನಿಮ್ಮ ಹತ್ರ ಉದ್ದ ಸ್ಕೇಲ್ ಇದ್ದರೆ ಸ್ಕೇಲನ್ನು ಉಪಯೋಗಿಸ್ಕೋಬೋದು. ನನ್ನ ಹತ್ರ ಅಷ್ಟು ಉದ್ದ ಸ್ಕೇಲ್ ಇಲ್ಲ, ಹಾಗಾಗಿ ನಾನು ಹೀಗೆ ಟೇಪನ್ನೇ ಇಟ್ಬಿಟ್ಟು ಮಾರ್ಕ್ ಮಾಡ್ತೀನಿ. ಡೈರೆಕ್ಟಾಗಿ ಹೀಗೆ ಚಾಕನಲ್ಲೇ ನೀವು ಮಾರ್ಕ್ ಮಾಡಬೇಡಿ, ಯಾಕೆಂದರೆ ಶೇಪ್ ಹೋಗಿಬಿಡತ್ತೆ, ಮಧ್ಯೆ ಸ್ವಲ್ಪ ಅಂಕು ಡೊಂಕು ಆಗೋ ಸಾಧ್ಯತೆ ಇರುತ್ತೆ. ಉದ್ದ ಸ್ಕೇಲ್ ಇಲ್ಲ ಅಂದರೆ ಟೇಪನ್ನೇ ತೆಗೆದುಕೊಳ್ಳಿ. ಈ ರೀತಿ ಹೀಗೆ ಸ್ಟ್ರೇಟಾಗಿ ಬರಬೇಕಾಗತ್ತೆ. ಮಾರ್ಕ್ ಮಾಡಾಯ್ತಲ್ವ, ಇದನ್ನು ಕಟ್ ಮಾಡೋಣ. ಈ ರೀತಿ ಕಟ್ ಮಾಡೋವಾಗ ಯಾವ ಪದರನೂ ಕೂಡ ಸರಿದಾಡಬಾರ್ದು. ಅಂದರೆ 4 ಪದರ ಇದೆ, ಸರಿದಾಡತ್ತೆ ಅಂತ ಅನಿಸಿದ್ರೆ ನೀವು ಟಾರ್ಚಿನಿನ ಹಾಕ್ಕೊಳ್ಳಿ ಅಥವಾ ಸೇಫ್ಟಿ ಪಿನ್ನನ್ನು ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನೋಡಿ ಸೈಡ್ ಕಟ್ ಸುತ್ತಳತೆ ಮಾರ್ಕ್ ಇದೆಯಲ್ವ, ಇಲ್ಲೊಂದು ಹೀಗೆ ಕರೆಕ್ಟಾಗಿ ಹೀಗೆ ಈ ಮಾರ್ಕ್ ಬಂದಲೇ ಹೀಗೆ ಫೋಲ್ಡ್ ಮಾಡಿಕೊಂಡು ಒಂದು ಕಟ್ ಮಾರ್ಕ್ ಮಾಡ್ಕೊಳ್ಳಿ. ಇದು 4 ಪದರಕ್ಕೆ ಕಟ್ ಮಾರ್ಕ್ ಬರಬೇಕು, ಅಂದರೆ ಹೊಲಿಯುವಾಗ ನಿಮಗೆ ಸುಲಭ ಆಗತ್ತೆ. ಪುನಃ ಇಲ್ಲೇನು ನಡೆದು ಸುತ್ತಳತೆ ಇದೆಯಲ್ವಾ, ಇಲ್ಲೂ ಕೂಡ ಕರೆಕ್ಟಾಗಿ ಹೀಗೆ ಮಡಚ್ಬಿಟ್ಟು 4 ಪದರಕ್ಕೂ ಒಂದು ಹಿಗ್ ಕಟ್ ಮಾರ್ಕ್ ಮಾಡ್ಕೊಳ್ಳಿ. ಯಾವ ಪದರನ್ನು ಸರಿದಾಡದೇ ಇರೋ ಹಾಗೆ ನಿಧಾನ ಕಟ್ ಮಾಡಿ. ಮೊದಲಿಗೆ ಈ ಹಿಂಭಾಗದ ಮಾರ್ಕ್ ಇದೆಯಲ್ವ, ಇದನ್ನು ಕಟ್ ಮಾಡ್ಕೊಬಿಡೋಣ, ಆಮೇಲೆ ಮುಂಭಾಗದ ಮಾರ್ಕನ್ನು ಕಟ್ ಮಾಡೋಣ. ನೋಡಿ ಇದಿಷ್ಟು ರೆಡಿ ಆಯ್ತಲ್ವಾ. ಈಗ ಮೇಲ್ಗಡೆ 2 ಪದರನ್ನು ತೆಗೆದುಕೊಳ್ಳಿ. ನಿಮ್ಗೆ ಇಲ್ಲಿ ಮೇಲ್ಗಡೆ 2 ಪದರ ತೆಗೆದುಕೊಳ್ಳಿ ಕನ್ಫ್ಯೂಸ್ ಆಗತ್ತೆ ಅಂತ ಆದಲ್ಲಿ ನಾವು ಕರೆಕ್ಟಾಗಿ ಹೀಗೆ ಹಿಂಭಾಗ ಮುಂಭಾಗ ಮಡಚಿದೀವಲ್ವ, ಇಲ್ಲಿ ಮಡಚಿದಲ್ಲೇನೆ ಈ ರೀತಿ ಕಟ್ ಮಾಡ್ಕೋಬಿಡಿ. ಅಂದರೆ ಈಗ ಹಿಂಭಾಗ ಮತ್ತು ಮುಂಭಾಗ ಹೀಗೆ ಬೇರೆ ಆಗತ್ತೆ. ಹಿಂಭಾಗನ ತೆಗೆದು ಬಿಡಿ, ಮುಂಭಾಗನಷ್ಟೇ ಹೀಗೆ ಕರೆಕ್ಟಾಗಿ ಇಟ್ಕೊಳ್ಳಿ. ಇಲ್ಲಿ ಮುಂಭಾಗದಲ್ಲೂ ಕೂಡ 2 ಪದರ ಇದೆ, 2 ಪದರದಲ್ಲಿ 1 ಪದರನ್ನು ಸರಿದಾಡಬಾರ್ದು. ಸರಿದಾಡಿದ್ರೆ ನೋಡಿ ಇಲ್ಲಿ ಸ್ವಲ್ಪ ಹೀಗೆ ಮುಂದೆ ಹಿಂದೆ ಆಗಿದೆ, ಹೀಗೆ ಕರೆಕ್ಟಾಗಿ ಹೀಗೆ ಇಟ್ಕೊಳ್ಳಿ. ಪುನಃ ಇಲ್ಲೇನು ಮುಂಭಾಗ ಶೇಪ್ ಇದೆಯಲ್ವ ಬಗ್ಲಿನ ಶೇಪು, ಇದನ್ನು ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡೋದ್ರಿಂದ ಬಹಳ ಬೇಗನೆ
ಚುಡಿ ಟಾಪನ್ನು ಕಟ್ ಮಾಡ್ಬೋದು. ಅಂದರೆ ಮುಂಭಾಗ ಹಿಂಭಾಗನ ಒಮ್ಮೆಲೆ ಕಟ್ ಮಾಡಿದ್ರೆ ಇಲ್ಲಿ ಮಧ್ಯೆ ಮಡಚಿರೋ ಜಾಗ ಇದೆಯಲ್ವಾ, ಇಲ್ಲಿ ಒಂದು ಕಟ್ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಕೊರಳ ಶೇಪ್ ಕೊಡಲಿಕ್ಕೆ ಸುಲಭ ಆಗುತ್ತೆ. ಹಿಂಭಾಗದಲ್ಲೂ ಕೂಡ ಇಲ್ಲಿ ಮಧ್ಯೆ ಮಡಚಿರೋ ಭಾಗದಲ್ಲಿ ಒಂದು ಕಟ್ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಕೊರಳು ಕಟ್ ಮಾಡೋದು, ನಾನು ಅದನ್ನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈಗಾಗಲೇ ಹೇಳಿದಾಗೇ ಅದರ ಲಿಂಕನ್ನು, ಅಂದರೆ ಚುಡಿದಾರನ್ನು ಪ್ಲೇಲಿಸ್ಟಿನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದೇ ರೀತಿ ಮೇಲ್ಗಡೆ ಐ ಬಟನಲ್ಲಿ ಕೂಡ ಹಾಕಿದ್ದೀನಿ. ಅಲ್ಲೋಗೊಮ್ಮೆ ನೋಡಿಬಿಟ್ಟು ಕೊರಳನ್ನು ಕಟ್ ಮಾಡ್ಕೊಳ್ಳಿ. ಮುಂಭಾಗ ಮತ್ತು ಹಿಂಭಾಗನ ಒಮ್ಮೆಲೆ ಹೇಗೆ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡಬೇಕು ಅನ್ನೋದನ್ನು ವಿವರವಾಗಿ ತೋರಿಸಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಇದೆಯಲ್ವಾ, ಅದನ್ನು ಪ್ರೆಸ್ ಮಾಡಿ. ನೀವು ಕೊಡೋ ಈ ಲೈಕ್ಸು ಮತ್ತು ಕಾಮೆಂಟ್ಗಳೇ ನನಗೆ ಈ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಂತಾಗತ್ತೆ. ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು.